नियम पत्र के सही हाकि विद्यार्थिनियर उल्टा होड़िदारे आरु विद्यार्थिनियर सही हाकद पत्र बहिरंग वे मुस्लिम विद्यार्थिनियर सही पत्र अरे अडमिशन टाइम मकलन कॉलेज के अडमिट टाइम नियम पत्र अंत अदे सही हाकसकोतर अरे नम कॉलेज नियम इतना नियम नानू पाल मुखातर दृढ़ीक अंत सैन हाकसकोतर ಈಗ ಯಾರು ಆರು ಜನ ಮೊದಲು ಹಿಜಬ್ ಧರಿಸಿ ಬರಬೇಕು ಅಂತ ಕಿರಿಕ್ ಶುರು ಮಾಡಿದ್ರಲ್ಲ ವಿದ್ಯಾರ್ಥಿನಿಯರು ಅವರು ಕೂಡ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಆಗ ಸಹಿ ಹಾಕಿಬಿಟ್ಟು ಈಗ ಉಲ್ಟಾ ಹೊಡೆದಿದ್ದಾರೆ ಆ ನಿಯಮ ಪತ್ರದಲ್ಲಿ ಇರುತ್ತೆ ಸಮವಸ್ತ್ರ ಸಂಹಿತೆಯನ್ನ ಪಾಲಿಸುತ್ತೇವೆ ಸಮವಸ್ತ್ರವನ್ನ ಧರಿಸುತ್ತೇವೆ ಯಾವ ಸಮವಸ್ತ್ರವನ್ನ ಕಾಲೇಜು ಆಡಳಿತ ಮಂಡಳಿ ನಿಗದಿಪಡಿಸುತ್ತದೆಯೋ ಅದನ್ನ ನಾವು ಧರಿಸುತ್ತೇವೆ ಅನ್ನೋ ಅರ್ಥದಲ್ಲಿ ಇರುತ್ತಲಿ ಪಾಯಿಂಟ್ಸ್ ಅದೆಲ್ಲ ಓದ್ಬಿಟ್ಟು ಸೈನ್ ಮಾಡಬೇಕು ಇವರು ಮಾಡಿದ್ದಾರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಇದು ಈಗ ಈ ವೈರಲ್ ಆಗಿದೆ ತುಂಬಾ ಈ ಪತ್ರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಓಕೆ ಇನ್ನು ಇದೊಂತರ ರಾಜಕೀಯಕರಣ ಆಗ್ತಾ ಇದೆ ರಾಜಕೀಯ ಹೇಳಿಕೆಗಳು ರಾಜಕೀಯ ಪ್ರೇರಿತ ಹೇಳಿಕೆಗಳು ಒಬ್ಬರ ಮೇಲೊಬ್ಬರು ಮುಗಿ ಬೀಳೋದು ಇವೆಲ್ಲವೂ ಕೂಡ ನಡೀತಾ ಇದೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡ್ಬೋಣ ಸಮವಸ್ತ್ರ ಕಡ್ಡಾಯ ಮಾಡಬೇಕು ಅಂತ ಎಲ್ಲೂ ಸರ್ಕಾರ ಹೇಳಿಲ್ಲ ಅದು ಪ್ರಿನ್ಸಿಪಲ್ ಗವರ್ನಮೆಂಟ್ ಕಾಲೇಜಿನ ಪ್ರಿನ್ಸಿಪಲ್ ಗೇಟ್ ಹತ್ರ ನಿಂತುಕೊಂಡು ಆ ಮಕ್ಕಳು ಅತ್ರು ಕೂಡ ಬಿಡದೆ ಒಳಗಡೆ ಬಿಡದೇನೆ ಇದು ಅಮಾನವೀಯವಾದದ್ದಲ್ವಾ ಅವನ ಯಾರೋ ಎಂಎಲ್ಎ ಮೀಟಿಂಗ್ ಮಾಡ್ಬಿಟ್ನಂತೆ ಎಂತ ಭಟ್ ಅಂತ ರಘುಪತಿ ಭಟ್ಟ ಮಾಡ್ಬಿಟ್ಟು ನೋ 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 ಯೂನಿಫಾರ್ಮ್ ಕಡ್ಡಾಯ ಮಾಡಬೇಕು ಅಂತ ಹೇಳ್ಬಿಟ್ನಂತೆ ಇವನಿಯಾ ಅವನು ಹೇಳಕ್ಕೆ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರಿಗೆ ನಾನು ಉತ್ತರ ಕೊಡುವಂತಹದ್ದು ಏನು ಅಂತ ಹೇಳಿದ್ರೆ ತಾವು ಮುಖ್ಯಮಂತ್ರಿಗಳಾಗಿ 2013 ರಿಂದ 2018 ರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ಆ ಟೈಮ್ನಲ್ಲಿಯೂ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಎಲ್ಲ ಉಡುಪಿಯ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ಇತ್ತು ಅದನ್ನು ಅವರು ತಿಳ್ಕೊಳ್ಬೇಕು ಎರಡನೇದು ರಘುಪತಿ ಭಟ್ರು ಯಾರು ಕೇಳಲಿಕ್ಕೆ ಅವರು ದಯವಿಟ್ಟು ಉಡುಪಿ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಕೇಳಿ ರಘುಪತಿ ಭಟ್ರು ಯಾರು ಅಂತ ಮೂರು ಬಾರಿ ಅವರದೇ ಪಕ್ಷದ ಶಾಸಕರ ಹತ್ರ ನಾನು ಸ್ಪರ್ಧೆ ಮಾಡಿದಂಥ ಎಲ್ಲ ಚುನಾವಣೆಯಲ್ಲಿ ಈ ಮತದಾರ ಗೆಲ್ಲಿಸಿದರೆ ಅವರಿಗೆ ನಾನು ಯಾರು ಅಂತ ಗೊತ್ತೈತೆ ಎರಡನೇದು ನನಗೆ ಸಂವಿಧಾನಬದ್ಧವಾಗಿ ನಾನು ಚುನಾಯಿತ ಪ್ರತಿನಿಧಿ ಚುನಾಯಿತ ಪ್ರತಿನಿಧಿ ಶಾಸಕನಾಗಿ ನಾನು ಆ ಕಾಲೇಜ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಯಾರು ಗಂಭೀರವಾಗಿ ತೆಗೆದುಕೊಳ್ಬೇಡಿ ಯಾಕೆಂತಂದ್ರೆ ಅವರು ರಾಜಕಾರಣಕ್ಕೋಸ್ಕರ ಬಹಳಷ್ಟು ಮಾತುಗಳನ್ನ ಆಡ್ತಿರ್ತಾರೆ ಈಗ ಅವರನ್ನ ಗೋರಿಪಾಳ್ಯದ ಜಮೀರ್ ಅವರು ಬನ್ನಿ ಚಾಮರಾಜಪೇಟೆ ಬನ್ನಿ 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 ಅಂತ ಸಿದ್ದರಾಮಯ್ಯನವ್ರನ್ನ ಕರಿತಾ ಇದ್ದಾರೆ ಇನ್ನಲ್ಲಿ ಎಲ್ಲರಿಗೂ ಒಂದು ವೇಳೆ ನೀವೇನಾದ್ರೂ ಚಾಮರಾಜಪೇಟೆಗೆ ಹೋಗಿ ಅವ್ರೇನಾದ್ರೂ ಚುನಾವಣೆಗೆ ನಿಂತು ಅಲ್ಲಿರೋರು ಯಾರಾದರೂ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ನೋಡಿ ಸರ್ ನಿಮ್ಮ ಹೆಸರಲ್ಗಡೆ ರಾಮ ಇದೆ ಅಂತೇನಾದ್ರೂ ಯಾರು ಪ್ರಶ್ನೆ ಮಾಡಿಬಿಟ್ರೆ ಚುನಾವಣೆಗೋಸ್ಕರ ಬೇಕಾದ್ರೆ ಅವರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಸಿದ್ದರಹಿಮಯ್ಯ ಅಂತ ಬೇಕಾದ್ರೂ ಅವ್ರು ಹೆಸರು ಇಟ್ಕೊಬಿಡ್ತಾರೆ ಅವರು ರಾಜಕಾರಣಕ್ಕೋಸ್ಕರ ಮತ್ತು ಅಧಿಕಾರಕ್ಕೆ ಏರೋದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ ಇದು ಭಾರತ ಸಂಸ್ಕೃತಿ ಆಧಾರದ ಮೇಲೆ ನಮ್ಮ ದೇಶ ಇದೆ ನೀವು ನಿಮಗಾಗಿ ಪಾಕಿಸ್ತಾನ ಕೊಟ್ಟುಬಿಟ್ಟೀವಲ್ಲ ನೀವು ಹಿಜಾಬರೇ ಹಾಕೊಂಡು ಹೋಗ್ರಿ ಹಂಗೇರೆ ಹೋಗ್ರಿ ಸಾಲಿಗೆ ಕಲಿಯಲಿದ್ರೆ ಕನ್ನಡ ಕಲೀರಿ ಇಲ್ಲಾಂದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲಿ ಇಲ್ಲೇನು ಕೆಲಸ ಇದೆ ದುರ್ದೈವ ಅಂದ್ರೆ ಸಿದ್ದರಾಮಯ್ಯನವರು ಏನೋ ಅವರು ಏನು ನನಗೆ ಸಮಸ್ಯೆ ಬರ್ತಾ ಇದೆ ಅವರು ಅವರೇನು ಹಿಂದೂ ಅದಾರೋ ಅಥವಾ ಏನು ಸಾಬರ ಆಗಿ ಯಾವಾಗ ಮತಾಂತರ ಆಗ್ಯಾರ ಯಾವಾಗಲೂ ಸಾಬರ ಪರವಾಗಿನೇ ಮಾತಾಡುವಂಥ ಸಂಸ್ಕೃತಿ ಏನಿದೆ ಇದು ಜಾತ್ಯತೀತ ಲಕ್ಷಣ ಅಲ್ಲ ಆದರೆ ಕರ್ನಾಟಕದಲ್ಲಿ ಏನೋ ಒಂದು ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಕೆಲವರು ಹೊರಟು ಕೆಲವೇ ವಿದ್ಯಾರ್ಥಿಗಳನ್ನು ಎದುರುಬಿಟ್ಟು ಈ ರೀತಿಯಾದಂಥ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥವ್ರು ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಕೊಡಲಿ ವ್ಯಕ್ತಿ ಸ್ವಾತಂತ್ರ್ಯ ಮಾಡುವವರು ಯಾಕೆ ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಒಂದು ಕಡೆ ಮಹಿಳೆಯರಿಗೆ ಎಲ್ಲೂ ಕೂಡ ಪ್ರವೇಶಗಳನ್ನು ನಿರಾಕರಣೆ ಮಾಡುವಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಹೀಗೆ ಬರಬೇಕು ಅಂತೇಳಿ ಅವರೇ ನಿಯಮಾವಳಿಗಳನ್ನು ರೂಪಿಸುವಂತದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಸಹಿಸೋದಿಲ್ಲ ನಿನ್ನೆ ಸಿದ್ದರಾಮಯ್ಯ ಹೇಳಿದ್ ನೋಡಿದ್ದಾನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಟಿಪ್ಪು ಜಯಂತಿ ಅಂತ ಮಾಡಿ ಸಮರಸ್ಯವನ್ನು ಕೆಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಶಾದಿ ಭಾಗ್ಯದ ಹೆಸರಲ್ಲಿ ಕೆಲವೇ ಸಮುದಾಯಗಳಿಗೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಹಿಜಾಬ್ನ ಬಗ್ಗೆ ಮಾತಾಡ್ತಾರೆ ಅವರು ಯೋಚನೆ ಮಾಡಬೇಕು ಅವ್ರು ಇರತಕ್ಕಂಥ ಕಾಲಘಟ್ಟದಲ್ಲಿ ಅವರ ಆಡಳಿತದಲ್ಲಿ ಈ ರೀತಿಯ ಘಟನೆಗಳು ಎಷ್ಟಾಗಿದ್ದಾವೆ ಇದರಿಂದ ಏನು ಸಾಮರಸ್ಯ ಕೆಡಿಸಿದೆ ಅನ್ನುವಂಥದ್ದು ಎಚ್ಚರಿಕೆಯಿಂದ ಅವ್ರು ಮಾತಾಡಬೇಕು ಅಂತ ಹೇಳ್ದ ನಮ್ಮ ಸಂಸ್ಕೃತಿ ಇದು ಹಿಜಾಬ್ ಅಂದ್ರೆ ಏನು ಹೆಣ್ಮಕ್ಳು ಹಾಕಿರ್ತಕ್ಕಂಥದ್ದು ನೀವು ನೋಡಿ ಏನು ಪೂರಾ ಬುರ್ಕಾ ಅಲ್ಲ ಕೋಯಿಡಿಗೆ ನೀವೇನ್ ಹಾಕಿದ್ರು ಅದನ್ನೇ ಅವ್ರು ಹಾಕೊಂಡು ಬಂದವ್ರೆ ಇದೇ ಹಿಜಾಬ್ ಈ ತಲೆ ಮೇಲೆ ಹೆಣ್ಮಕ್ಳು ಅದ್ರೊಂದು ಬಟ್ಟೆ ಇರೋದು ಇದು ಸರ್ಕಾರ ಬೇಡ ಅನ್ನತ್ತ ನಿಮ್ಗೆ ಏನ್ ತಗಲ್ಬೋದಿದೆ ಪ್ರಿನ್ಸಿಪಲ್ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾವ ನಿಮ್ಗೆ ಬುದ್ಧಿ ಇದೆಯಾ ಯಾವ್ದಿದು ಅರೆ ಬೊಮ್ಮಾಯಿನ ಬುರ್ಕ ಹಾಕೊಂಡವನೆ ಮಿನಿಸ್ಟರ್ಗಳು ಹಿಜಾಬ್ ಹಾಕೊಂಡವ್ರೆ ನಾ ಹಾಕೊಂಡಿದ್ದೀನಿ ಯಾಕೆ ಹಾಕೊಂಡಿದ್ದೀವಿ
ಕೋವಿಡ್ ಇಂದ ಸಂರಕ್ಷಣೆಗೋಸ್ಕರ ನಾವು ಹಾಕೊಂಡಿದ್ದೀವಿ. ನೀವು ನಿಮ್ ಮುಗಿತಿದ್ದು ಕೊನೆ ಆಡಳಿತ ಅಧಿಕಾರಿಗಳಿಗೆ ಹೇಳ್ತೇನೆ, ಬಿ ಕೇರ್ಫುಲ್, ಹುಷಾರ್. ಇದು ಹಿಜಾಬ್ ವಿಷಯ ಕಳೆದ ಒಂದು 15-20 ದಿವಸಗಳಿಂದ ಪ್ರಾರಂಭ ಆಗಿದೆ. ಸ್ಥಳೀಯ ಮಟ್ಟದಲ್ಲಿ ಆ ಶಾಲಾ ಪ್ರಿನ್ಸಿಪಾಲೇ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕಗೊಳಿಸ್ತಕ್ಕಂಥ ಅವಕಾಶ ಇತ್ತು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಭಾಳ ಜನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಬಂದೋಗಿದ್ದಾರೆ, ಅವ್ರ ಜವಾಬ್ದಾರಿ ಇರ್ತಕ್ಕಂಥದ್ದು ಎಲ್ಲರಿಗೂ ರಕ್ಷಣೆ ಕೊಡಬೇಕಾದಂಥದ್ದು. ಭೇಟಿ ಪಡಾವನ್ನು ತೆಗೆದಾಕಿ ಭೇಟಿ ಅಟಾವೋ ಮಾಡೋಕೆ ಹೊರಟಿದ್ದೀರಿ. ನಾನು ಕಾಂಗ್ರೆಸ್ಸು BJP ಎರಡೂ ಪಕ್ಷಗಳಿಗೆ ಹೇಳ್ತಕ್ಕಂಥದ್ದು, ಭೇಟಿ ಪಡಾವೋ ತೆಗೆದು ಭೇಟಿ ಅಟಾವೋ ಮಾಡಲಿಕ್ಕೆ ಹೊರಟಿದ್ದೀರಿ. ಇದನ್ನು ದಯವಿಟ್ಟು ಎರಡೂ ಪಕ್ಷಗಳು ನಿಲ್ಲಿಸಿ ಅನ್ನೋದು ನನ್ನ ಅಭಿಪ್ರಾಯ.